ಏನಾಯಿತು ಶೇಷ ಏನಾಯಿತು ಏನಾಯಿತು ಶೇಷ ಏನಾಯಿತು ಭಾಜ್ಯವನು ಭಾಜಕವು ಭಾಗಿಸಿದಾಗ ಏನಾಯಿತು ಶೇಷ ಏನಾಯಿತು ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಗಣಿತದ ಪಠದಲ್ಲಿ ಗೀತೆಯನ್ನು ಕೇಳಿದ್ದೀವಿ ಅಂತ ಆಶ್ಚರ್ಯ ಆಗಿದೆಯಲ್ಲ ಈ ಪಾಠದ ಕೊನೆಯ ಹಂತದಲ್ಲಿ ಈ ಗೀತೆಯ ಸಾರಾಂಶವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅದರ ಅರ್ಥದ ಅರ್ಥ ಆಗುತ್ತೆ ನಾನು ನಿಮ್ಮ ಪ್ರೀತಿಯ ಗಣಿತ ಶಿಕ್ಷಕ ಮಂಜುನಾಥ್ ಬಿಕೆ ಸರ್ಕಾರಿ ಪ್ರೌಢಶಾಲೆ ಬಡವನಹಳ್ಳಿ ಮಧುಗಿರಿ ತಾಲೂಕು ಇವತ್ತಿನ ಬಹುಪದೋಕ್ತಿಗಳ ಒಂಬತ್ತನೇ ತರಗತಿಯ ಎರಡನೇ ಸಂಚಿಕೆಯನ್ನು ನಾವೀಗ ಪ್ರಾರಂಭ ಮಾಡೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಅನೇಕ ಸಮಸ್ಯೆಗಳನ್ನು ತಾವು ಬಿಡಿಸಲಿಕ್ಕೆ ನಾನು ಮನೆಗೆಲಸವಾಗಿ ನಮ್ಮ ತಮಗೆ ಕೊಟ್ಟಿದ್ದೆ ಬನ್ನಿ ಆ ಸಮಸ್ಯೆಗಳಿಗೆ ಉತ್ತರ ಏನಾಗಿರಬಹುದು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದು ನಾನು ನಿಮಗೆ ಕೊಟ್ಟಿರುವಂಥದ್ದು ಎರಡು ಎಕ್ಸ್ ಪ್ಲಸ್ ಒಂದು ಎಂಬ ಬಹುಬೋಧೋಕ್ತಿಯ ಶೂನ್ಯತೆ ಒಂದು ಬೈ ಎರಡು ಅಂದರೆ ಅರ್ಧ ಆಗಿದೆಯೇ ಪರೀಕ್ಷಿಸಿ ಅಂತ ಮಕ್ಕಳೇ ಇದಕ್ಕೆ ಪರಿಹಾರವನ್ನು ನೀವೆಲ್ಲ ಕಂಡಿಟ್ಕೊಂಡಿದ್ದೀನಿ ಅಂತ ಭಾವಿಸಿದ್ದೇನೆ ನಾನು ಪಿ ಆಫ್ ಎಕ್ಸಿಸಿಕೊಳ್ಟು ಎರಡು ಪಿ ಎಕ್ಸ್ ಪ್ಲಸ್ ಒಂದು ಆಗಿರಲಿ ಈಗ ಎಕ್ಸ್ನ ಬೆಲೆ ಒಂದು ಬೈ ಎರಡನ್ನು ಹಾಕಿದಾಗ ನಮಗೇನಾಗ್ತದೆ ಎಕ್ಸ್ನ ಬೆಲೆ ಒಂದು ಎರಡನ್ನು ಹಾಕಿದ್ದೀನಿ ಪ್ಲಸ್ ಒಂದು ಉತ್ತರ ನೋಡಿ ಎರಡು ಬೈ ಎರಡು ಅಂದರೆ ಏನಾಗಿರಬೇಕು ಸೊನ್ನೆ ಆಗಿರಬೇಕಲ್ವಾ ಅದು ಹಾಗಾಗಿ ಉತ್ತರ ಎಷ್ಟು ಬಂತು ನನಗೆ ಎರಡು ಉತ್ತರ ಬಂದಿದೆ ಮಕ್ಕಳೇ ಈ ಎರಡೂ ಉತ್ತರ ಅನ್ನುವಂಥದ್ದು ಅಂದರೆ ಇಲ್ಲಿ ಸೊನ್ನೆ ಆಗಿರಬೇಕಿತ್ತು ನನಗೆ ಅಂದರೆ ಶೂನ್ಯತೆ ಆಗಿದ್ದೇ ಆದರೆ ಇಲ್ಲಿ ಸೊನ್ನೆ ಆಗಿರಬೇಕಿತ್ತು ಆದರೆ ಇಲ್ಲಿ ನನಗೆ ಎರಡು ಉತ್ತರ ಬಂದಿರೋದ್ರಿಂದ ಈ ಒಂದು ಬೈ ಎರಡು ಎನ್ನುವಂಥದ್ದು ಎರಡು ಎಕ್ಸ್ ಪ್ಲಸ್ ಒಂದರ ಅಂದರೆ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಮುಂದಿನ ಪ್ರಶ್ನೆಯ ಉತ್ತರವನ್ನು ಪಡೆಯೋಣ ನೋಡಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಎಂಬ ಬಹುಪದೋಕ್ತಿಯ ಶೂನ್ಯತೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಒಂದು ಆಗಿವೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದೇನೆ ಮಕ್ಕಳೇ ತಿವೆಲ್ಲರೂ ಮಾಡಿದ್ದೀರಿ ಅಂತ ಭಾವಿಸಿದ್ದೇನೆ ಒಂದೊಮ್ಮೆ ನೋಡಿ ಗಮನಿಸ್ಕೊಳ್ಳಿ ನಿಮ್ಮ ಉತ್ತರವನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಅದರಲ್ಲಿ ಎಕ್ಸ್ನ ಬೆಲೆ ನಾನು ಒಂದು ಹಾಕ್ತಾಗ ಏನು ಉತ್ತರ ಬರುತ್ತೆ ಸೊ ಒಂದು ಸ್ಕ್ವಯರ್ ಮೈನಸ್ ಒಂದು ಬಂತು ಉತ್ತರ ಸೊ ಸೊನ್ನೆ ಒಂದರ ವರ್ಗ ಒಂದೇ ಒಂದು ಮೈನಸ್ ಒಂದು ಸೊನ್ನೆ ಈಗ ಮೈನಸ್ ಒಂದನ್ನು ಹಾಕೋಣ ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂತ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಇಂಟು ಒಂದು ಒಂದು ಅಂದರೆ ಒಂದು ಮೈನಸ್ ಒಂದು ಈಸಿಕ್ವಲ್ ಟು ಸೊನ್ನೆ ಎರಡೂ ಕೇಸಸಲ್ಲಿ ಅಂದರೆ ಪಿ ಆಫ್ ಎಕ್ಸ್ನ ಬೆಲೆ ಒಂದು ಕೊಟ್ಟಾಗೋ ಎಕ್ಸ್ನ ಬೆಲೆ ಮೈನಸ್ ಒಂದು ಕೊಟ್ಟಾಗೋ ಕೂಡ ನನಗೆ ಉತ್ತರ ಏನು ಬಂದಿದೆ ಪಿ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಬಂದಿದೆ ಸೊ ಹಾಗಾಗಿ ಈ ಸೊನ್ನೆ ಬಂದಿರೋದ್ರಿಂದ ನಾನು ಏನು ಅರ್ಥೈಸ್ಬೋದು ಒಂದು ಮೈನಸ್ ಒಂದು ಅನ್ನುವಂಥ ಬೆಲೆಗಳು ಪಿ ಆಫ್ ಎಕ್ಸ್ ಈಸಿಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಒಂದು ಅನ್ನುವಂಥ ಬಹುಪದೋಕ್ತಿಯ ಶೂನ್ಯತೆ ಆಗಿವೆ ಸೊ ಮೂರನೇ ಸಮಸ್ಯೆಗೊಳ್ಳೋಣ ನೋಡಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಎಂಬ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡಿಡಿಯಿರಿ ಶೂನ್ಯತೆಯನ್ನು ಕಂಡಿಡಬೇಕು ಅಂದಾಗ ಪಿ ಎಕ್ಸ್ ಪಿ ಆಫ್ ಎಕ್ಸ್ ಬೆಲೆಯನ್ನು ಯಾವುದಕ್ಕೆ ಹಾಕ್ತೀವಿ ನಾವು ಸೊನ್ನೆಗೆ ನಾವು ಹಾಕ್ತೀವಿ ಅಲ್ವಾ ಅದನ್ನು ನಾವು ಸಮೀಕರಣ ಮಾಡ್ತೀವಿ ನಾವು ಸಮತೆಯನ್ನು ಸೂಚಿಸ್ತೇವೆ ನಾವು ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆಗಿದ್ದಾಗ ಅಂದರೆ ಎಕ್ಸ್ ಪ್ಲಸ್ ಐದರ ಬೆಲೆ ಸೊನ್ನೆ ಆಯಿತು ಪ್ಲಸ್ ಫೈ ಅಂದರೆ ಪ್ಲಸ್ ಐದರು ಬಲಭಾಗಕ್ಕೆ ಹೋದಾಗ ಮೈನಸ್ ಐದು ಆಯಿತು ಮಕ್ಕಳೇ ಇಲ್ಲಿ ಮೈನಸ್ ಐದು ಅನ್ನುವಂಥದ್ದು ಉತ್ತರ ಬಂತು ಅಂದರೆ ಎಕ್ಸ್ ಪ್ಲಸ್ ಐದು ಅನ್ನುವಂಥದ್ದಕ್ಕೆ ನಾನು ಎಕ್ಸ್ನ ಮೇಲೆ ಮೈನಸ್ ಹಾಕಿದ್ರೆ ಬರುತ್ತೆ ಸೊನ್ನೆ ಬರುತ್ತೆ ಅಲ್ವಾ ಸುಲಭವಾದಂಥ ಉತ್ತರ ನಿಮಗೆ ದೊರಕುತ್ತೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಟು ಎಕ್ಸ್ ಪ್ಲಸ್ ಐದು ಎಂಬ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಐದು ಆಗಿರುತ್ತೆ ಮಕ್ಕಳೇ ಇನ್ನೊಂದು ಸಮಸ್ಯೆಯನ್ನು ನಾನು ನಿಮಗೆ ಕೊಟ್ಟಿದ್ದೆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿತಕ್ಕಂಥ ಸಮಸ್ಯೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಎಂಬ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ತಾವೆಲ್ಲ ಕಂಡು ಅಂತ ಭಾವಿಸಿದ್ದೇನೆ ಪಿ ಆಫ್ ಎಕ್ಸ್ ಇಸ್ ಟು ಮೂರು ಎಕ್ಸ್ ಸೊ ಈ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ಶೂನ್ಯತೆಗೆ ನಾನು ಸಮೀಕರಣ ಸಮೀಕರಿಸ್ತಾ ಇದ್ದೇನೆ ಸೊ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಬೈ ಮೂರು ಉತ್ತರ ನಿಮ್ಗೆ ಗೊತ್ತಿದೆ ಸೊನ್ನೆ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಎನ್ನುವಂಥ ಬಹುಪದೋಕ್ತಿಯ ಶೂನ್ಯತೆ ಏನಾಯಿತು ಸೊನ್ನೆ ಆಯಿತು ಅಂದರೆ ಯಾವುದೇ ಶೂನ್ಯತೆ ನಿಮಗೆ ಸಿಕ್ಕಲಿಲ್ಲ ಅಲ್ಲಿ ಅರ್ಥ ಏನು ಪ್ರತಿಯೊಂದು ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ ಇಲ್ಲಿ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರ್ತದೆ ಸೊ ಹಾಗಾಗಿ ನಾವು ಭಾಗಾಕಾರ ವಿಧಾನವನ್ನು ಅರ್ಥೈಸಬೇಕು ಅಂತ ಭಾವಿಸೋಣ ಮಕ್ಕಳೇ ತಮಗೆಲ್ರಿಗೂ ಕೂಡ ಭಾಗಾಕಾರದ ಬಗ್ಗೆ ಗೊತ್ತಿದೆ ಇಲ್ಲಿ ನಾನೊಂದು ಸಂಖ್ಯೆ ತೊಗೊಂಡಿದ್ದೀನಿ ಆರು ಅನ್ನುವಂಥ ಒಂದು ಸಂಖ್ಯೆ ಈ ಆರರ ಸಂಖ್ಯೆಯಿಂದ ಹದಿನೈದನ್ನು ಭಾಗಿಸ್ತಾ ಇದ್ದೇನೆ ಸೊ ಹದಿನೈದನ್ನು ಭಾಗಿಸಿದಾಗ ನಿಮಗೆಲ್ಲ ಗೊತ್ತಿದೆ ಭಾಗಾಕಾರ ನೀವೆಲ್ಲ ಮಾಡಿದ್ದೀರಿ ಹೌದಲ್ವಾ ಎರಡಲ ಹನ್ನೆರಡು ಹೌದಾ ಆರೆರಡ್ಲ ಹನ್ನೆರಡು ಸೊ ಇಲ್ಲಿ ಹದಿನೈದರಲ್ಲಿ ಹನ್ನೆರಡನ್ನು ನಾನು ಕಳೆದಾಗ ನನಗೆ ಉತ್ತರ ಏನು ಬರುತ್ತೆ ಮೂರು ಬರುತ್ತೆ ಹೌದಲ್ವಾ ಹಾಗಾದರೆ ಈ ಆರು ಹದಿನೈದು ಎರಡು ಮತ್ತು ಮೂರು ಇದನ್ನು ಏನಂತ ಕರಿತೀವಿ ಸೊ ಒಂದೊಮ್ಮೆ ಯೋಚನೆ ಮಾಡಿ ನೀವು ಕೂಡ ಹಿಂದಿನ ತರಗತಿಗಳಲ್ಲಿ ಇದನ್ನು ಕಲ್ತಿದ್ದೀರಿ ಏನಂತ ಸೊ ಆರನ್ನು ನಾನು ಏನಂತ ಕರಿಬೇಕು ಭಾಜಕ ಅಂತ ಕರಿಬೇಕು ಭಾಜಕ ಏನು ಮಾಡುತ್ತೆ ಹದಿನೈದು ಅನ್ನುವಂಥ ಭಾಜ್ಯವನ್ನು ಭಾಗಿಸ್ತಾ ಇದೆ ಹಾಗಾದರೆ ಭಾಜ್ಯ ಭಾಜ್ಯವನ್ನು ಭಾಗಿಸ್ತಕ್ಕಂಥ ಭಾಜಕ ಏನನ್ನು ಕೊಡುತ್ತೆ ಭಾಗಲಬ್ಧವನ್ನು ಕೊಡುತ್ತೆ ಅಂದರೆ ಎರಡು ಬಂತು ಸೊ ಹಾಗಾಗಿ ಅಂದರೆ ಹನ್ನೆರಡರ ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ಬರ್ತಕ್ಕಂಥ ಮೂರನ್ನು ಏನಂತ ಕರಿತೀವಿ ನಾವು ಶೇಷ ಅಂತ ಕರಿತೀವಿ ಸೊ ಮಕ್ಕಳೇ ನಾವು ಯಾವುದೇ ಭಾಗಾಕಾರದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಸ್ಕೊಳ್ಬೇಕು ಅಂದರೆ ಈ ನಾಲ್ಕು ಬಹುಮುಖ್ಯವಾದಂಥ ಪದಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಒಂದೇದು ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷ ಹೀಗಾದರೆ ಈ ಭಾಜಕ ಭಾಜ್ಯ ಭಾಗಲಬ್ಧ ಮತ್ತು ಶೇಷಕ್ಕಿರ್ತಕ್ಕಂಥ ಸಂಬಂಧ ಏನು ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹದಿನೈದು ನಾನು ಈ ರೀತಿ ಬರ್ಕೋಬೋದಾ ಹದಿನೈದು ಈಸ್ ಈಕ್ವಲ್ ಟು ಆರು ಇಂಟು ಎರಡು ಪ್ಲಸ್ ಮೂರು ಶೇಷ ಸೊ ಬನ್ನಿ ಇದರ ಒಂದು ಸಂಬಂಧವನ್ನು ನಾನು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಅರ್ಥೈಸ್ಬೇಕು ಸೊ ಮಕ್ಕಳೇ ಇಲ್ಲಿ ಗಮನಿಸ್ಕೋಬೇಕಾದಂಥ ಇನ್ನೊಂದು ವಿಚಾರ ಅಂದರೆ ಈ ಮೂರು ಅನ್ನುವಂಥ ಶೇಷ ಇದೆಯಲ್ಲ ಇದು ಭಾಜಕ ಆರಕ್ಕಿಂತ ಕಡಿಮೆಯಾಗಿದೆ ಹೌದಾ ಹಾಗೆಯೇ ಈ ಹನ್ನೆರಡನ್ನು ಆರರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ ಏನು ಹನ್ನೆರಡು ಈಸ್ ಈಕ್ವಲ್ ಟು ಆರು ಇಂಟು ಎರಡು ಪ್ಲಸ್ ಒನ್ನೆ ಅಂದರೆ ಇಲ್ಲಿ ಶೇಷ ಸೊನ್ನೆ ಬಂತು ನೇರವಾಗಿ ಆರರಿಂದ ಹನ್ನೆರಡು ಭಾಗ ಆಯಿತು ನನಗೆ ಭಾಗಲಬ್ಧ ಎರಡು ಸಿಕ್ತು ಸೊ ಹಾಗಾಗಿ ಇಲ್ಲಿ ಗಮನಿಸ್ಕೋಬೇಕಾದಂಥ ಒಂದು ಮಹುಕ್ ಬಹುಮುಖ್ಯವಾದಂಥ ಅಂಶ ಏನು ಶೇಷ ಸೊನ್ನೆ ಆದರೆ ಹನ್ನೆರಡರ ಅಪವರ್ತನ ಆರು ನಿಮಗೆಲ್ಲ ಅಪವರ್ತನೆಗಳ ಬಗ್ಗೆ ಗೊತ್ತಿದೆ ಹೌದಾ ಆರರ ಅಪವರ್ತನೆಗಳು ಅಂತ ಬರೆದಾಗ ನೀವು ಆರನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳನ್ನು ಬರಿತಾ ಹೋಗ್ತೀರಿ ಎರಡು ಮೂರು ಆರು ಈ ರೀತಿ ಬರಿತಾ ಹೋಗ್ತೀರಿ ಇಲ್ಲಿ ಹನ್ನೆರಡನ್ನು ಭಾಗಿಸ್ತಕ್ಕಂಥ ಸಂಖ್ಯೆ ಆರಾಗಿದೆ ಅಂದರೆ ಹನ್ನೆರಡರ ಅಪವರ್ತನ ಆರಾಯಿತು ಅಥವಾ ಹೀಗೂ ಕರಿಬೋದು ನಾನು ಆರರ ಅಪವರ್ತಿಯ ಹನ್ನೆರಡು ಅಂತ ಕರಿತೇವೆ ಸೊ ಇನ್ನೊಂದನ್ನು ಗಮನಿಸೋಣ ಮಕ್ಕಳೇ ಇಲ್ಲಿ ಬಹುಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಭಾಗಿಸೋದನ್ನು ಅರ್ಥೈಸಬೇಕು ನಾನು ಅಂತ ಅಂದ್ಕೊಳ್ಳೋಣ ಇಲ್ಲಿ ಬಹುಪದೋಕ್ತಿಯನ್ನು ತೆಗೆದುಕೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಘನಾತ್ಮಕ ಬಹುಪದೋಕ್ತಿಯನ್ನು ತಗೊಂಡಿದ್ದೀರಿ ಅಂದರೆ ಮೂರು ಅಲ್ವಾ ಇಲ್ಲಿ ತ್ರಿಪದೋಕ್ತಿ ನಾವು ಹೇಗೆ ನಾ ಭಾಗಾಕಾರವನ್ನು ಮಾಡ್ತೀವಿ ಹಾಗೆ ಪ್ರತಿಯೊಂದು ಕೂಡ ನಾನು ಪ್ರತಿಯೊಂದನ್ನು ಕೂಡ ಭಾಗಿಸ್ತಾ ಹೋಗ್ತೀನಿ ಅಂದರೆ ಎರಡು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ಸು ಪ್ಲಸ್ಸು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸು ಡಿವೈಡೆಡ್ ಪ್ಲಸ್ ಎಕ್ಸ್ ಬೈ ಎಕ್ಸ್ ಅಂದರೆ ಎಲ್ಲವನ್ನು ನಾನು ಎಕ್ಸಿಂದ ಭಾಗಿಸ್ತಾ ಹೋಗ್ತೀನಿ ಸೊ ಭಾಗಿಸ್ತಾ ಹೋದಂತೆಲ್ಲ ನನಗೆ ಉತ್ತರ ಏನು ಬರ್ತಾ ಹೋಗುತ್ತೆ ಎರಡು ಎಕ್ಸ್ ಕ್ಯೂಬನ್ನು ಎಕ್ಸಿಂದ ಭಾಗಿಸಿದಾಗ ನನಗೆ ಎರಡು ಎಕ್ಸ್ಕ್ವಯರ್ ದೊರಕಿತು ಎಕ್ಸ್ಕ್ವಯರನ್ನು ಎಕ್ಸಿಂದ ಭಾಗಿಸಿದಾಗ ನನಗೆ ಎಕ್ಸ್ ದೊರಕ್ತು ಎಕ್ಸ್ ಅನ್ನುವಂಥದ್ದು ಎರಡೂ ಕಡೆ ಎಂಟಿಟೀಸ್ ಇರೋದರಿಂದ ಎರಡನ್ನೂ ಭಾಗಿಸಿದಾಗ ನನಗೆ ಒಂದು ಬಂತು ಹೌದಲ್ವ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಏನು ಸಾಮಾನ್ಯವಾಗಿರುವಂಥದ್ದು ಅಂದರೆ ಇದನ್ನು ನಾನು ಎಕ್ಸ್ ಸಾಮಾನ್ಯ ಆಗಿದೆ ಅದನ್ನೇ ನಾನು ಮಾಸ ಅಂತ ಕರೆಯೋದು ಇಲ್ಲಿ ಎಕ್ಸನ್ನು ಸಾಮಾನ್ಯವಾಗಿರೋದ್ರಿಂದ ನಾನು ಹೊರಗೆ ತೆಗೆದ್ರೆ ಅಂದರೆ ಎರಡು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸಿಂದ ನಾನು ಸಾಮಾನ್ಯವಾದದನ್ನು ಹೊರಗೆ ತೆಗೆದೇ ಒಳಭಾಗದಲ್ಲಿ ಉಳಿಯುವಂಥದ್ದು ಯಾವುದು ಎರಡು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಸೊ ಹಾಗಾಗಿ ಇಲ್ಲಿ ಎಕ್ಸ್ ಮತ್ತು ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅನ್ನುವಂಥವುಗಳು ಯಾವುದರ ಅಪವರ್ತನಗಳು ಅಂತಂದರೆ ಎರಡು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ನ ಅಪವರ್ತನಗಳಾಗಿದೆ ಅಂದರೆ ಎರಡೂ ಕೂಡ ಅಪವರ್ತನಗಳು ಭಾಗಿಸ್ತವೆ ಅಲ್ವಾ ಸೊ ಹಾಗಾಗಿ ನಾನು ಬಹುಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಭಾಗಿಸುವಾಗ ಪ್ರತಿಯೊಂದು ಪದವನ್ನು ಭಾಗಿಸ್ತಾ ಹೋಗ್ತೀನಿ ಅಂತಂದರೆ ಅರ್ಥ ಮಾಡ್ಕೋಬೇಕಾದದ್ದು ಇಲ್ಲಿ ಅಪವರ್ತನಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ ಮಕ್ಕಳೇ ತಮಗೆಲ್ಲರೂ ಕೂಡ ಈಗ ಅದರ ಅಂದಾಜು ವಿಧಾನ ನಿಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸಿದ್ದೇನೆ ಹೇಗೆ ಮಾಡೋದು ವಿಧಾನ ಅಂತ ನೀವು ತಿಳ್ಕೊಂಡಿದ್ದೀರಲ್ವಾ ಅಂಥದ್ದೇ ಒಂದು ಸಮಸ್ಯೆಯನ್ನು ಮತ್ತೊಂದು ನೋಡೋಣ ಈಗ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದನ್ನು ಎಕ್ಸಿಂದ ಭಾಗಿಸ್ದಾಗ ನೋಡಿ ಪ್ರತಿಯೊಂದನ್ನು ಎಕ್ಸಿಂದ ಭಾಗಿಸ್ತಾ ಹೋಗ್ತೀನಿ ಮೂರು ಎಕ್ಸ್ ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒಂದು ಡಿವೈಡೆಡ್ ಬೈ ಎಕ್ಸ್ ಹೌದಾ ಸೊ ಭಾಗ್ಸ್ದಾಗ ಉತ್ತರ ಏನು ಬಂತು ಮೂರು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಬೈ ಎಕ್ಸ್ ಅನ್ನುವಂಥದ್ದನ್ನು ಬಾಕ್ಸಕ್ಕೆ ಇಲ್ಲ ಅದನ್ನು ಹಾಗೆ ಇಟ್ಟುಬಿಟ್ಟಿದ್ದೀನಿ ನಾನು ಇದರ ಅರ್ಥ ಏನು ಕೊಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಅಂದರೆ ಈ ಮೂರು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರಲ್ಲಿ ನಾನೇನಾದರೂ ಈ ಎರಡು ಮೂರು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸಲ್ಲಿರ್ತಕ್ಕಂಥ ಸಾಮಾನ್ಯವಾದದ್ದು ಯಾವುದು ಎಕ್ಸನ್ನು ಹೊರಗೆ ತೆಗೆದ್ರೆ ಒಂದು ಹೊರಗುಳ್ಕೊಳ್ಳುತ್ತೆ ಹೌದಾ ಈ ಮೂರು ಎಕ್ಸ್ ಪ್ಲಸ್ ಒಂದರ ಒಂದು ಭಾಗಲಬ್ಧ ಮತ್ತು ಒಂದು ಶೇಷವಾಗಿದೆ ಯಾವುದು ಯಾವುದರ ಭಾಗಲಬ್ಧ ಮೂರು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಭಾಗಲಬ್ಧ ಮೂರು ಎಕ್ಸ್ ಪ್ಲಸ್ ಒಂದಾಗಿದೆ ಮತ್ತು ಶೇಷ ಒಂದಾಗಿದೆ ಹಾಗಾಗಿ ಎಕ್ಸ್ ಎಂಬುದು ಮೂರು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಅಪವರ್ತನವಲ್ಲ ಏಕೆಂದರೆ ಅಲ್ಲಿ ಶೇಷ ಸೊನ್ನೆ ಆಗಿಲ್ಲ ಅಂದರೆ ಒಂದು ಉಳ್ಕೊಂಡು ಬಿಟ್ಟಿದೆಯಲ್ವಾ ಹಾಗಾಗಿ ಶೇಷ ಬಂದಿಲ್ಲ ಅಲ್ಲಿ ಸೊ ಹಾಗಾಗಿ ನಾನು ಇಲ್ಲಿ ಗಮನಿಸ್ಕೋಬೇಕಾದಂಥ ಅಂಶಗಳನ್ನು ನಾನು ಅರ್ಥೈಸ್ತಾ ಇದ್ದೇನೆ ಮಕ್ಕಳೇ ನಾನೀಗ ಒಂದು ಸಮಸ್ಯೆಯ ಬಗ್ಗೆ ಒಂದು ವಿಚಾರ ಮಾಡ್ತಾ ಇದ್ದೇನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಒಂದು ಮತ್ತು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪ್ಲಸ್ ಎಕ್ಸ್ ಅಂದರೆ ಎರಡು ಬಹುಪದೋಕ್ತಿಗಳನ್ನು ನೀಡಿದ್ದಾರೆ ಈ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸಿಂದ ಭಾಗಿಸ್ಬೇಕು ನಿಮ್ಗೆ ಗೊತ್ತಿದೆ ತ್ರಿಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಯನ್ನು ದ್ವಿಪದೋಕ್ತಿಯಿಂದ ಭಾಗಿಸ್ಬೇಕು ಈಗ ಗಮನಿಸ್ಕೊಳ್ಳೋ ಈ ಪಿ ಆಫ್ ಎಕ್ಸನ್ನು ಭಾಜ್ಯ ಅಂದರೆ ಭಾಗಿಸ್ಬೇಕಲ್ವಾ ಪಿ ಆಫ್ ಎಕ್ಸನ್ನು ಭಾಗಿಸ್ಬೇಕು ಜಿ ಆಫ್ ಎಕ್ಸಿಂದ ಅದನ್ನು ಭಾಜ್ಯ ಅಂತ ನಿಮಗೆಲ್ಲ ಗೊತ್ತಿದೆ ಭಾಜ್ಯ ಅಂತ ಅಂದ್ಕಳಿತೀವಿ ಯಾವುದಿಂದ ಭಾಗಿಸ್ಬೇಕು ನಾನು ಜಿ ಎಫ್ ಎಕ್ಸಿಂದ ಭಾಗಿಸ್ಬೇಕು ಸೊ ಅದು ಭಾಜಕ ಒಂದು ಪ್ಲಸ್ ಎಕ್ಸ್ ಆಯಿತು ಈಗ ನಾವು ಆದರ್ಶ ರೂಪದಲ್ಲಿ ಈ ಸಮೀಕರಣಗಳನ್ನು ಈ ಒಂದು ಬೀಜೋಕ್ತಿಗಳು ಅಥವಾ ಬಹುಪದೋಕ್ತಿಗಳನ್ನು ನಾವು ಬರೀತಾ ಹೋದರೆ ಹೇಗೆ ಬರಿಬೋದು ಭಾಜ್ಯ ಪಿ ಎಫ್ ಎಕ್ಸ್ ಇಸ್ ಟು ಮೂರು ಎಕ್ಸ್ಕ್ವಯರ್ ಅಂದರೆ ಗಾತ ಸಂಖ್ಯೆ ಆದರೂ ಎರಡರ ಮಹತ್ತಮ ಗಾತ ಅಲ್ವಾ ಅದು ದೊಡ್ಡದು ಅಂದರೆ ಡಿಗ್ರಿ ದೊಡ್ಡದದು ಮೂರು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಅಂತ ಬರೀಬೋದು ಸೊ ಭಾಜಕವನ್ನು ಎಕ್ಸ್ ಪ್ಲಸ್ ಒಂದು ಅಂತ ಬರಿಬೋದು ಮಕ್ಕಳೇ ಈಗ ನಾನು ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸಿಂದ ಭಾಗಿಸ್ಬೇಕು ಸೊ ಏಕಪದ ಆಗಿದ್ದರೆ ನಿಮಗೆ ಗೊತ್ತಾಯಿತು ಹೆಂಗೆ ಭಾಗಿಸ್ಬೋದು ಅಂತ ಆದರೆ ಇಲ್ಲಿ ದ್ವಿಪದದಿಂದ ಭಾಗಿಸುವಂಥದ್ದನ್ನು ಕೊಟ್ಟಿದ್ದೆ ಅಂದರೆ ತ್ರಿಪದೋಕ್ತಿಯನ್ನು ದ್ವಿಪದೋಕ್ತಿಯಿಂದ ಭಾಗಿಸ್ಬೇಕು ಸೊ ಬನ್ನಿ ಈಗ ಹೇಗೆ ಭಾಗಿಸೋದು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋಣ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಒಂದರಿಂದ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದನ್ನು ನಾನು ಭಾಗಿಸ್ಬೇಕು ಸೊ ಭಾಗಿಸ್ಬೇಕಾದ್ರೆ ಏನು ಮಾಡಬೇಕು ಮೂರು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದರ ಮೊದಲ ಪದ ಅಂದರೆ ಮೂರು ಎಕ್ಸ್ ಕ್ವಯರನ್ನು ನಾನು ತೊಗೊಳ್ಬೇಕು ಮತ್ತು ನಾನು ಭಾಗಿಸ್ಬೇಕಾದಂತಹ ಭಾಜಕದ ಮೊದಲನೇ ಪದ ಎಕ್ಸನ್ನು ತಗೊಂಡು ಭಾಗಿಸ್ಬೇಕು ಮೂರು ಎಕ್ಸ್ ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಎಕ್ಸ್ ಹೌದಾ ಈ ಮೂರು ಎಕ್ಸನ್ನು ನಾನು ಇದನ್ನು ಭಾಗಲಬ್ಧದ ಮೊದಲ ಪದ ಅಂತ ಕರೀತೇನೆ ಈ ಭಾಗಲಬ್ಧದ ಮೊದಲ ಪದವನ್ನು ನಾನು ಹಾಕಬೇಕು ನೋಡಿ ಮೂರು ಎಕ್ಸ್ ಹಾಕಿದ್ದೆ ನಾನು ಈ ಈ ಮೂರು ಎಕ್ಸನ್ನು ಎಕ್ಸ್ ಪ್ಲಸ್ ಒಂದಕ್ಕೆ ಗುಣಿಸಿ ನಾನು ಉತ್ತರವನ್ನು ಇಡಬೇಕು ಮೂರು ಎಕ್ಸ್ ಪ್ಲಸ್ ಎಕ್ಸ್ ಮೂರು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಒಂದ ಮೂರು ಎಕ್ಸ್ ಹೌದಾ ಸೊ ಹಾಗಾಗಿ ನಾನಲ್ಲಿ ಮೂರು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸನ್ನು ಇಟ್ಟಿದ್ದೇನೆ ಈಗ ನಾನು ಕಳಿಬೇಕಾಗಿರೋದ್ರಿಂದ ಚಿಹ್ನೆ ಬದಲಾವಣೆ ಮಾಡ್ತಾ ಇದ್ದೇನೆ ಅಂದರೆ ಮೂರು ಎಕ್ಸ್ ಕ್ವಯರ್ನ ಪ್ಲಸ್ ಇರುವಂಥದ್ದು ಮೈನಸ್ ಆಯಿತು ಪ್ಲಸ್ ಮೂರು ಎಕ್ಸ್ ಇರುವಂಥದ್ದು ಮೈನಸ್ ಆಯಿತು ಈಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನಾಯಿತು ಅದು ಕ್ಯಾನ್ಸಲ್ ಆಯಿತಲ್ವಾ ಹಾಂ ಒಂದು ಪ್ಲಸ್ ಎಕ್ಸ್ ಒಂದು ಮೈನಸ್ ಮೂರು ಎಕ್ಸ್ ಅದನ್ನು ಕಳೆದಾಗ ಏನು ಉತ್ತರ ಬರುತ್ತೆ ಎಸ್ ದೊಡ್ಡ ಸಂಖ್ಯೆ ಮೂರು ಎಕ್ಸ್ ಆಗಿರೋದು ಅದನ್ನು ಮೈನಸ್ ಕಳೆದೀನಿ ಮೂರು ಎಕ್ಸಲ್ಲಿ ಎಕ್ಸ್ ಕಳೆದ್ರೆ ಎರಡು ಎಕ್ಸ್ ಉತ್ತರ ಬಂತು ಅಂದರೆ ಮೈನಸ್ ಎರಡು ಎಕ್ಸ್ ಉತ್ತರ ಬಂತು ಮೈನಸ್ ಒಂದನ್ನು ನಾನು ಹಾಗೆ ಇಟ್ಟಿದ್ದೀನಿ ಸೊ ಮಕ್ಕಳೇ ಈ ಒಂದು ಸ್ಟೆಪ್ಪನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಇದಲ್ಲದೆ ಇಲ್ಲಿ ಅರ್ಥೈಸಬೇಕಾದದ್ದೇನೋ ಎಕ್ಸ್ ಪ್ಲಸ್ ಒಂದನ್ನು ಮೂರು ಎಕ್ಸ್ನಿಂದ ಗುಣಿಸಿದಾಗ ಬರ್ತಕ್ಕಂಥದ್ದನ್ನು ನಾನು ಇಟ್ಟಿದ್ದೇನೆ ಅಂದರೆ ಭಾಜಕವನ್ನು ಭಾಗಲಬ್ಧದ ಮೊದಲ ಪದದಿಂದ ಗುಣಿಸ್ತೇನೆ ಗುಣಿಸಿದ್ದೇನ ಸೊ ಮುಂದಿನ ಭಾಗದಲ್ಲಿ ಗಮನಿಸೋಣ ಹಾಗಾದರೆ ಮುಂದೆ ಏನು ಬರುತ್ತೆ ಇಷ್ಟಾಗಿದೆ ನಮಗೀಗ ಈಗ ಈ ಎರಡು ಎಕ್ಸನ್ನು ತೊಗೊಳ್ಬೇಕು ಈ ಎರಡು ಎಕ್ಸನ್ನು ಎಕ್ಸಿಂದ ಭಾಗಿಸ್ಬೇಕು ನಾನು ಹಾಗಾದರೆ ಎಕ್ಸಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬಂತು ಮೈನಸ್ ಎರಡು ಬಂತು ಹಾಗ ಹಾಗಾಗಿ ಇದು ಎರಡನೇ ಭಾಗಲಬ್ಧದ ಎರಡನೇ ಪದ ಈ ಭಾಗಲಬ್ಧದ ಎರಡನೇ ಪದವನ್ನು ಮೇಲಿಟ್ಟಿದ್ದೀನಿ ನಾನು ಮೈನಸ್ ಎರಡು ಈಗ ನಾನೇನು ಮಾಡಬೇಕು ಮೈನಸ್ ಎರಡರಿಂದ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸ್ಬೇಕು ಎರಡು ಇಂಟು ಎಕ್ಸ್ ಅಂದರೆ ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಎರಡು ಎಕ್ಸ್ ಹೌದಾ ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಗಾಗಿ ಮೈನಸ್ ಎರಡು ಉತ್ತರ ಬಂತು ಈಗ ನಾನು ಚಿಹ್ನೆ ಬದಲಾವಣೆ ಮಾಡ್ತಾ ಇದ್ದೇನೆ ಹೌದಾ ಚಿಹ್ನೆ ಬದಲಾವಣೆ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು ಎರಡೂ ಕೂಡ ಕ್ಯಾನ್ಸಲ್ ಆಯಿತು ಈಗ ಮೈನಸ್ಸು ಒಂದು ಪ್ಲಸ್ ಇದೆ ಹೌದಲ್ವಾ ಕಳಿಬೇಕಲ್ವಾ ವಿಜಾತಿಯ ಚಿಹ್ನೆಗಳಿದ್ದಾಗ ಎರಡರಲ್ಲಿ ಒಂದನ್ನು ಕಳೆದಾಗ ನನಗೆ ಉತ್ತರ ಒಂದು ಬಂದಿದೆ ಈ ಒಂದು ಯಾವುದಿದು ಇದು ಶೇಷ ಹೌದಲ್ವಾ ಸೊ ಹೀಗೆ ನಾನು ಬರ್ಕೊಳ್ಬೋದಲ್ವಾ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದನ್ನು ಹೇಗೆ ಬರಿಬೋದು ಭಾಜಕ ಅಂದರೆ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಮೂರು ಎಕ್ಸ್ ಮೈನಸ್ ಎರಡು ಭಾ ದೊರಕಿದೆ ಮತ್ತು ಅದರ ಜೊತೆಗೆ ಶೇಷ ದೊರಕಿದೆ ಒಂದು ಮಕ್ಕಳೇ ಇದನ್ನು ನೀವು ಬರ್ಕೊಳ್ತಾ ಇದ್ದೀರಲ್ವ ನೀವು ಸೊ ಗಮನಿಸಿ ಸೊ ಪ್ರತಿಯೊಂದು ಸ್ಟೆಪ್ಪನ್ನು ಮಾಡಬೇಕಾದ್ರೂ ಕೂಡ ನೀವು ಚಿಹ್ನೆಗಳನ್ನು ಬದಲಾಯಿಸುವುದನ್ನು ಮರಿಬೇಡಿ ಯಾಕೆಂದರೆ ಕಳೀತಾ ಇರ್ತೀರಿ ನೀವು ಮೊದಲು ಮರಿಬೇಡಿ ಜೊತೆಗೆ ಇಲ್ಲಿ ಗಮನಿಸ್ಕೋಬೇಕಾದಂಥ ಅಂಶ ಅಂದರೆ ಬೀಜೋಕ್ತಿಯ ಮೊದಲ ಪದಗಳನ್ನು ಮತ್ತು ಅವುಗಳ ಗಾತ ಸಂಖ್ಯೆಗಳನ್ನು ಗಮನಿಸ್ತಾ ಇರಬೇಕು ಸೊ ಇದನ್ನು ನಾನು ಅರ್ಥೈಸ್ಬೇಕಾದ್ರೆ ಹೇಗೆ ಅರ್ಥೈಸ್ಬೇಕು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಇದು ಒಂದೊಂದೇ ನಾನು ಅರ್ಥೈಸ್ಬೇಕು ಪಿ ಆಫ್ ಎಕ್ಸ್ ಅಂದರೆ ಅದು ಭಾಜ್ಯ ಜಿ ಆಫ್ ಎಕ್ಸ್ ಅಂದರೆ ಎಸ್ ಭಾಜಕ ಕ್ಯೂ ಆಫ್ ಎಕ್ಸ್ ಅಂದರೆ ಭಾಗಲಬ್ಧ ಆರ್ ಆಫ್ ಎಕ್ಸ್ ಅಂದರೆ ಶೇಷ ಸೊ ಹಾಗಾಗಿ ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಎಂಟು ಭಾಗಲಬ್ಧ ಪ್ಲಸ್ ಶೇಷವಾಗ್ತದೆ ಸೊ ಮಕ್ಕಳೇ ಇಲ್ಲಿ ಗಮನಿಸ್ಕೋಬೇಕಾದಂಥ ಒಂದು ಅಂಶವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಕೊಟ್ಟಿರುವಂಥ ಪಿ ಆಫ್ ಎಕ್ಸ್ಗೆ ನಾನು ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಅಂತ ಹಾಕಿದ್ರೆ ಏನಾದರೂ ಉತ್ತರ ಬರುತ್ತಾ ನೋಡಿ ಅಲ್ಲಿ ಗಮನಿಸಿ ನೀವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದರಲ್ಲಿ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಅಂತ ಆದೇಶ ಮಾಡಿದಾಗ ನನಗೆ ಉತ್ತರ ಏನು ಬರ್ತಾ ಬರುತ್ತೆ ಪಿ ಆಫ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಮೂರು ಇಂಟು ಮೈನಸ್ ಒಂದರ ಗಾತ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಬರುತ್ತೆ ಪ್ಲಸ್ ಮೈನಸ್ ಒಂದು ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಗುಣಿಸ್ತಾ ಹೋಗ್ತೀವಿ ಉತ್ತರ ಮೈನಸ್ ಒಂದರ ವರ್ಗ ಅಂದರೆ ಅದು ಒಂದೇ ಆಗಿರುತ್ತೆ ಮೂರು ಮೈನಸ್ ಒಂದು ಮೈನಸ್ ಒಂದು ಉತ್ತರ ಮೂರು ಮೈನಸ್ ಎರಡು ಉತ್ತರ ಎಷ್ಟು ಬರುತ್ತೆ ಒಂದು ಸಿಗುತ್ತೆ ಅಲ್ಲಿ ನಾವು ದೀರ್ಘಾಕಾರ ಅಂದರೆ ಭಾಗಾಕಾರ ನಾವು ಆಗಲೇ ಮಾಡಿದ್ವಲ್ಲ ಅದನ್ನು ನಾವು ದೀರ್ಘಾಕಾರದ ಭಾಗಾಕಾರ ವಿಧಾನ ಅಂತ ಕರಿತೀವಿ ಮಕ್ಕಳೇ ಇಲ್ಲೂ ಕೂಡ ನನಗೆ ಒಂದು ಬಂತಲ್ಲ ಅದಕ್ಕೂ ಮತ್ತು ಇದಕ್ಕೂ ಏನಾದರೂ ತಾಳೆ ಇದೆಯಾ ಅಥವಾ ಹೊಂದಾಣಿಕೆ ಇದೆಯಾ ಹಾಗಾದರೆ ಅದನ್ನು ಮಾಡಿದ್ರೆ ಎರಡರಲ್ಲೂ ಒಂದೇ ಉತ್ತರ ಸಿಕ್ಕಿದೆ ನೋಡಿ ಎಷ್ಟು ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಅಲ್ವಾ ಎರಡು ವಿಧಾನದಲ್ಲಿ ನಾವು ಉತ್ತರ ಮಾಡಿದ್ದೀವಿ ಉತ್ತರ ಒಂದೇ ಬಂದಿದೆ ಸೊ ಇದಕ್ಕೂ ಅದಕ್ಕೂ ಏನಾದರೂ ತಾಳೆ ಇದೆಯಾ ಹೊಂದಾಣಿಕೆ ಇದೆಯಾ ಈಗ ಅದನ್ನು ಗಮನಿಸೋಣ ನಮ್ಮ ಮಕ್ಕಳೇ ಇಲ್ಲಿ ಪಿ ಆಫ್ ಎಕ್ಸ್ನ ಬೆಲೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನಿಮಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳೇ ಸೊ ಇಲ್ಲಿ ಗಮನಿಸಿ ನೀವು ಇಲ್ಲಿ ಪಿ ಆಫ್ ಎಕ್ಸ್ ಅನ್ನುವಂಥದ್ದು ನಿಮಗೆ ಸೊನ್ನೆ ಆಗಬೇಕು ಅಂತಂದಾಗ ನೀವೇನನ್ನು ಆದೇಶ ಮಾಡ್ತೀರಿ ಇಲ್ಲಿ ಮೈನಸ್ ಒಂದು ಆದೇಶ ಮಾಡಿದಾಗ ಒಂದು ಸಿಕ್ತು ಪ್ಲಸ್ ಒಂದು ಆದೇಶ ಮಾಡಿದಾಗ ಏನು ಸಿಗುತ್ತೆ ಮೂರು ಇಂಟು ಒಂದರ ವರ್ಗ ಪ್ಲಸ್ ಒಂದು ಮೂರು ಪ್ಲಸ್ ಒಂದು ಅಲ್ವಾ ಏನು ಸಿಗುತ್ತೆ ಅದನ್ನು ನೀವು ಕಂಡಿಟ್ಕೊಳ್ಳಿ ಸೊ ಹಾಗಾಗಿ ನಿಮಗೆ ಆ ಉತ್ತರ ದೊರಕಿದ ನಂತರ ನಿಮಗೆ ಅದರ ಮಾಹಿತಿ ಗೊತ್ತಾಗುತ್ತೆ ಮಕ್ಕಳೇ ಅಲ್ವಾ ಮಾಡ್ತೀರಾ ಅದನ್ನ ಸೊ ಹಾಗಾಗಿ ಅದನ್ನು ಮಾಡಿ ಜೊತೆಗೆ ಇಲ್ಲಿ ಒಂದು ಸಮಸ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳೇ ಬಹುಪದೋಕ್ತಿ ಅಂದರೆ ಇದನ್ನು ಮನೆ ಕೆಲಸ ಅಂತ ನೀವು ಭಾವಿಸ್ಬೇಕು ಜೊತೆಗೆ ಇದನ್ನು ಮಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಹೇಗೆ ದೀರ್ಘಾಕಾರದ ಭಾಗಾಕಾರ ಅನ್ನುವಂಥದ್ದು ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಬರ್ಕೊಳ್ಳಿ ಇನ್ನೊಂದು ಪ್ರಶ್ನೆಯನ್ನು ಬರ್ಕೊಳ್ಬೇಕು ನೀವು ಈ ಪ್ರಶ್ನೆಯನ್ನು ಬರ್ಕೊಳ್ಳೋದ್ರ ಜೊತೆಗೆ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಯಾಕೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಬಹುಮುಖ್ಯವಾದ ಒಂದು ಸಂಗತಿ ನಿಮ್ಗೆ ಹೇಳೋದಿದೆ ಹಾಗಾಗಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಒಂದನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸ್ಬೇಕು ಬನ್ನಿ ಈಗ ಎಕ್ಸ್ ಕ್ಯೂ ಪ್ಲಸ್ ಒಂದನ್ನು ಎಕ್ಸ್ ಪ್ಲಸ್ ಒಂದರಿಂದ ಹೇಗೆ ಭಾಗಿಸೋದು ಅನ್ನೋದನ್ನು ನಾವು ದೀರ್ಘಾಕಾರದ ಭಾಗಾಕಾರ ವಿಧಾನದಿಂದ ಅರ್ಥ ಮಾಡ್ಕೊಳ್ಳೋಣ ಈಗ ಎಕ್ಸ್ ಕ್ಯೂ ಪ್ಲಸ್ ಒಂದು ಒಂದು ಅನ್ನುವಂಥದ್ದನ್ನು ನಾನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸ್ತಾ ಇದ್ದೀನಿ ಓಕೆ ನಿಮಗೆಲ್ಲ ಗೊತ್ತಿದೆಯಲ್ಲ ಎಕ್ಸ್ ಪ್ಲಸ್ ಒಂದರ ಮೊದಲನೇ ಪದ ಅಂದರೆ ಯಾವುದದು ಅನ್ನು ತಕೊಂಡು ತಗೊಂಡು ಎಕ್ಸಿಂದ ಭಾಗಿಸ್ತಾ ಇದ್ದೀನಿ ಸೊ ಹೇಗೆ ಉತ್ತರ ಬಂತು ಎಕ್ಸ್ಕ್ವಯರ್ ಭಾಗಲಬ್ಧದ ಮೊದಲ ಪದ ಈ ಎಕ್ಸ್ಕ್ವಯರನ್ನು ಇಡ್ತಾ ಇದ್ದೀನಿ ಈ ಎಕ್ಸ್ಕ್ವಯರಿಂದ ಎಕ್ಸ್ ಪ್ಲಸ್ ಒಂದನ್ನು ಭಾಗಿಸ್ತಾ ಉತ್ತರ ಇಡಬೇಕು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಇಂಟು ಎಕ್ಸ್ ಇಸ್ ಅಲ್ವಾ ಪ್ಲಸ್ ಎಕ್ಸ್ ಕ್ವಯರ್ ಇಂಟು ಒಂದು ಎಕ್ಸ್ಕ್ವಯರ್ ಸೊ ನಾನು ಚಿಹ್ನೆ ಬದಲಾವಣೆ ಮಾಡಬೇಕಲ್ವ ಈಗ ಚಿಹ್ನೆ ಬದಲಾವಣೆ ಮಾಡಿದ ನಂತರ ಏನಾಯಿತು ಒಂದು ಪ್ಲಸ್ಸು ಒಂದು ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಅದರ ಸೊನ್ನೆ ಬಂತು ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಒಂದು ಮತ್ತು ಎಕ್ಸ್ ಸ್ಕ್ವಯರ್ ಎರಡೂ ಕೂಡ ಗಮನಿಸಿ ಅವೆರಡೂ ಕೂಡ ವಿಜಾತಿಪದ ಅಲ್ವ ಅವನು ಹಾಗೇ ಬರ್ಕೊಳ್ತೀನಿ ಅಂದರೆ ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ಒಂದನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ ಅರ್ಥ ಆಯಿತು ಅಂತ ಭಾವಿಸಿದ್ದೇನೆ ನಿಮಗೆ ಹೌದಲ್ವಾ ಸೊ ಈಗ ಮೈನಸ್ ಎಕ್ಸ್ ಕ್ಕ್ವಯರನ್ನು ತಗೊಂಡು ಎಕ್ಸ್ರಿಂದ ಭಾಗಿಸ್ತಾ ಇದ್ದೀನಿ ಉತ್ತರ ಎಷ್ಟು ಬಂತು ನನಗೆ ಎರಡನೇ ಪದ ಬಂತು ಅಂದರೆ ಮೈನಸ್ ಎಕ್ಸ್ ಬಂತು ಇದೇ ಮೈನಸ್ ಎಕ್ಸನ್ನು ಅಲ್ಲಿ ತೊಗೊಂಡಿದ್ದೀನಿ ಮಕ್ಕಳೇ ಈ ಮೈನಸ್ ಎಕ್ಸ್ರಿಂದ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸ್ಬೇಕೀಗ ಹೌದಲ್ಲ ಭಾಗಲಬ್ಧದ ಎರಡನೇ ಪದದಿಂದ ಭಾಜಕ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸಿ ಇಡಬೇಕು ಈ ಗುಣಿಸಿ ಇಟ್ಟಿದ್ದೀನಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ಒಂದು ಎಕ್ಸ್ ಈಗ ಚಿಹ್ನೆ ಬದಲಾವಣೆ ಮಾಡ್ತಾಯಿದ್ದೀನಿ ಚಿಹ್ನವನ್ನು ಬದಲಾವಣೆ ಮಾಡಿದ ನಂತರ ಏನಾಯಿತು ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮತ್ತು ಅವೆರಡೂ ಕೂಡ ಅದರ ಬನ್ನಿ ಸೊನ್ನೆ ಬಂತು ಮೈನಸ್ ಎಕ್ಸ್ ಪ್ಲಸ್ ಒಂದು ಹಾಗೇ ಇದೆ ಯಾಕೆಂದರೆ ಅವೆರಡು ವಿಜಾತಿ ಅವನ್ನ ಕೊಡಲಿಕ್ಕಾಗೋಲ್ಲ ನಿಮಗೆಲ್ಲ ಗೊತ್ತಿದೆ ಈಗ ಸೊ ಆಗ ನಾನು ಎಕ್ಸ್ನ ಅಂದರೆ ಎಕ್ಸ್ ಪ್ಲಸ್ ಒಂದರ ಮೊದಲನೇ ಪದವನ್ನು ಮತ್ತೆ ತಗೊಂಡು ನಾನು ಭಾಜಕದ ಮೊದಲನೇ ಪದ ಎಕ್ಸಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬಂತು ಒಂದು ಬಂದಿದೆ ಅಂದರೆ ಭಾಗಲಬ್ಧದ ಮೂರನೇ ಪದ ಬಂದಿದೆ ನನಗೆ ಆ ಮೂರನೇ ಪದವನ್ನು ಮತ್ತೆ ಮೇಲೆ ಅಲ್ಲಿ ಭಾಗಲಬ್ಧಕ್ಕೆ ಇಡ್ತಾ ಇದ್ದೀನಿ ಈಗ ಒಂದರಿಂದ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸಿ ಇಟ್ಟಾಗ ಎಕ್ಸ್ ಪ್ಲಸ್ ಒಂದು ಬಂತು ಹೌದಲ್ವಾ ಈಗ ನಾನು ಚಿಹ್ನೆ ಬದಲಾಯಿಸ್ತಾ ಇದ್ದೇನೆ ಎಸ್ ಮೈನಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನೇನಾಯಿತು ಸೊನ್ನೆ ಬಂತು ಪ್ಲಸ್ ಒಂದು ಮೈನಸ್ ಒಂದು ಕಳೆದಾಗ ಏನಾಯಿತು ಸೊನ್ನೆ ಬಂತು ಹಾಗಾಗಿ ನನಗೆ ಶೇಷ ಸೊನ್ನೆ ಬಂದಿದೆ ಹೌದಲ್ವಾ ಶೇಷ ಸೊನ್ನೆ ಬಂತು ಸೊ ದೀರ್ಘಕಾಲದ ಭಾಗಕಾರ ವಿಧಾನವನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಮಕ್ಕಳೇ ಅಲ್ವಾ ಸೊ ಈಗ ಇಲ್ಲಿ ಬಹುಪದೋಕ್ತಿ ಅನ್ನುವಂಥ ಪಿ ಆಫ್ ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಒಂದು ಮತ್ತು ಎಕ್ಸ್ ಪ್ಲಸ್ ಒಂದು ಇಸಿಕಲ್ ಟು ಸೊನ್ನೆ ಅನ್ನುವಂಥಗಳ ಮೂಲ ಅಂದರೆ ಯಾವುದು ಎಕ್ಸ್ ಪ್ಲಸ್ ಒಂದರ ಮೂಲ ಯಾವುದು ಅಂದರೆ ಎಕ್ಸ್ ಪ್ಲಸ್ ಒಂದರ ಬೆಲೆ ಸೊನ್ನೆ ಬರಬೇಕು ಅಂದರೆ ಎಕ್ಸ್ ಬೆಲೆ ಏನಾಗಿರಬೇಕು ಮೈನಸ್ ಒಂದು ಅಲ್ವಾ ಮೈನಸ್ ಒಂದು ಪ್ಲಸ್ ಒಂದರ ಉತ್ತರ ಏನಾಗುತ್ತೆ ಸೊನ್ನೆ ಆಗುತ್ತೆ ಅಲ್ವಾ ನಾನು ನೇರವಾಗಿ ಎಕ್ಸ್ನ ಬೆಲೆ ಮೈನಸ್ ಒಂದನ್ನು ನಾನು ಹಾಕಿದಾಗ ಪಿ ಆಫ್ ಎಕ್ಸ್ಗೆ ನೋಡಿ ಉತ್ತರ ಎಷ್ಟು ಚೆನ್ನಾಗಿ ನನಗೆ ಉತ್ತರ ಬರುತ್ತೆ ನೋಡಿ ಸೊನ್ನೆ ಬಂತು ಅಂದರೆ ದೀರ್ಘಾಕಾರದ ಭಾಗಾಕಾರ ವಿಧಾನದಲ್ಲಿ ನನಗೆ ಶೇಷ ಸೊನ್ನೆ ಬಂತು ಅಂದರೆ ಇಲ್ಲೂ ಕೂಡ ನಾನು ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಹಾಕಿದಾಗ ಅಂದರೆ ಶೂನ್ಯತೆಯನ್ನು ಹಾಕಿದಾಗ ನನಗೆ ಸೊನ್ನೆ ಬಂತು ಹಾಗಾಗಿ ನಾನಿಲ್ಲಿ ಹೇಳ ಕೊಟ್ಟಿರೋದು ಏನು ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಈ ಥರ ಶೇಷ ಬರುತ್ತಲ್ಲ ಈ ವಿಧಾನ ಸುಲಭನಾ ಹೌದು ಈ ವಿಧಾನ ಸುಲಭ ವಿಧಾನವೇ ಹೌದು ಇದನ್ನು ನಾವು ಪ್ರಮೇಯ ಅಂತ ಕರಿತೀವಿ ಮಕ್ಕಳೇ ಮಕ್ಕಳೇ ಇದನ್ನು ನಾವು ಪ್ರಮೇಯ ಅಂತ ಕರಿತೀವಿ ಹಾಗಾದರೆ ಪ್ರಮೇಯ ಅಂದರೆ ಏನು ಶೇಷ ಪ್ರಮೇಯ ಅಂದರೆ ಏನು ಬನ್ನಿ ಶೇಷ ಪ್ರಮೇಯನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಅನ್ನುವೊಂದು ಒಂದು ಅದರ ಡಿಗ್ರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರ್ಬೇಕು ಹೋದರ ಬಹುಪದೋಕ್ತಿ ಆಗಿರಲಿ ಅದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರಬೇಕು ಏ ಅನ್ನೋದೊಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಯಾವುದದು ಎ ಭಾಗಲಬ್ಧದಲ್ಲಿ ಬರುವಂಥ ಎ ಅಂದರೆ ಪಿ ಆಫ್ ಎಕ್ಸನ್ನು ಎಕ್ಸ್ ಮೈನಸ್ ಎ ಅನ್ನುವಂಥ ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸ್ದಾಗ ಪಿ ಆಫ್ ಎ ಅನ್ನುವಂಥದ್ದು ಶೇಷವಾಗಿರ್ತದೆ ಇದು ಶೇಷ ಪ್ರಮೇಯ ಈ ಶೇಷ ಪ್ರಮೇಯ ನೀವೆಲ್ಲ ಮಾಡಿದ್ದೀರಿ ಈಗ ಹೌದಲ್ವಾ ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಒಂದು ಬಹುಪದೋಕ್ತಿಯನ್ನು ಎಕ್ಸ್ ಆಫ್ ಇಂದ ನೀವು ಭಾಗಿಸ್ದಾಗ ಶೇಷ ಪಿ ಆಫ್ ಎ ಬರುತ್ತೆ ಈಗ ನಾನು ಶೇಷ ಪ್ರಮೇಯವನ್ನು ಹೇಗೆ ಸಾಧನೆ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಸುಲಭದ ವಿಧಾನ ಇದು ಹೌದಲ್ವಾ ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪಿ ಆಫ್ ಎಕ್ಸ್ ಅನ್ನುವಂಥ ಒಂದು ಭಾಜ್ಯವನ್ನು ಎಕ್ಸ್ ಆಫ್ ಎ ಅನ್ನುವಂಥ ಒಂದು ಭಾಜಕದಿಂದ ಭಾಗಿಸಿದಾಗ ಕ್ಯೂ ಆಫ್ ಎಕ್ಸ್ ಅನ್ನುವಂತಹ ಒಂದು ಭಾಗಲಬ್ಧ ದೊರಕಿದೆ ಜೊತೆಗೆ ನನಗೆ ಶೇಷ ದೊರಕಿದೆ ಹೌದಾ ಶೇಷ ದೊರಕಿದೆ ಇದನ್ನು ನಾನು ಅಂದಾಜು ಮಾಡ್ತಾ ಹೋದರೆ ಹೇಗಿರ್ಬೋದು ಎಕ್ಸ್ ಆಫ್ ಎ ಅನ್ನುವಂಥ ಒಂದು ಡಿಗ್ರಿ ಒಂದು ಮತ್ತು ಆರ್ ಆಫ್ ಎಕ್ಸ್ ಅನ್ನುವಂಥ ಡಿಗ್ರಿಗಿಂತ ಕಡಿಮೆ ಇರೋದರಿಂದ ಅದರ ಬೆಲೆ ಎಷ್ಟಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅಂದರೆ ಇಲ್ಲಿ ಆರ್ ಆಫ್ ಎಕ್ಸ್ ಅನ್ನುವಂಥದ್ದು ಏನು ಒಂದು ಸ್ಥಿರಾಂಕ ಆದ್ದರಿಂದ ಸ್ಥಿರಾಂಕ ಆರ್ ಆಫ್ ಎಕ್ಸನ್ನು ನಾನು ಆರ್ ಅಂತ ಅಂದ್ಕೊಳ್ತೀನಿ ಎಕ್ಸರ ಬೆಲೆ ನಾನು ನಾನೇನೂ ಎ ಅಂತ ಹಾಕಿದ್ರೆ ನನಗೆ ಉತ್ತರ ಏನು ದೊರಕುತ್ತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎಸ್ ಎಕ್ಸ್ರ ಬೆಲೆ ಏನು ಕೊಟ್ಟಿದ್ದೀನಿ ಎ ಮೈನಸ್ ಎ ಕ್ಯೂ ಆಫ್ ಎ ಪ್ಲಸ್ ಆರ್ ಇಲ್ಲಿ ಎ ಮೈನಸ್ ಎನ ಬೆಲೆ ಏನೋ ಅಷ್ಟು ಸೊನ್ನೆ ಆಯಿತು ಸೊನ್ನೆ ಇಂಟು ಕ್ಯೂ ಆಫ್ ಎ ಸೊನ್ನೆ ಹಾಗಾಗಿ ಪಿ ಆಫ್ ಏನ ಬೆಲೆ ಆರಾಯಿತು ಸೊ ಮಕ್ಕಳೇ ನಾವೀಗ ಪ್ರಮೇಯವನ್ನು ಸರಳವಾಗಿ ಸಾಧನೆ ಮಾಡಿರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಹಾಗಾಗಿ ನೀವು ಉದಾಹರಣೆ ಸಹಿತವಾಗಿಯೂ ಕೂಡ ಪ್ರಮೇಯವನ್ನು ನೀವು ಸಾಧನೆ ಮಾಡ್ಬೋದು ನಾನು ಈ ಪಾಠದ ಮೊದಲನೇ ಭಾಗದಲ್ಲಿ ನಿಮಗೊಂದು ಗೀತೆಯನ್ನು ಕೇಳಿಸಿದ್ದೆ ಶೇಷದ ಬಗ್ಗೆ ಹಾಗಾಗಿ ಈ ಶೇಷಕ್ಕೂ ಆ ಗೀತೆಗೂ ಎರಡಕ್ಕೂ ಕೂಡ ಹೊಂದಾಣಿಕೆ ಇದೆ ಶೇಷ ಪ್ರಮೇಯವನ್ನು ಬಳಸಿ ನೀವೊಂದು ಲೆಕ್ಕ ಕೂಡ ನೀವು ಇದನ್ನು ಮಾಡಬಹುದು ಹೌದಾ ಬರ್ಕೊಳ್ಳಿ ಇದೊಂದು ನಿಮಗೊಂದು ಮನೆಗೆಲಸ ಕೂಡ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇದಾದ ನಂತರ ನಾವು ಒಂದು ಅಪವರ್ತನ ಪ್ರಮೇಯವನ್ನು ಅಂದಾಜು ಮಾಡ್ತಾ ಹೋಗಿ ಈಗಾಗಲೇ ಅಪವರ್ತನಗಳ ಬಗ್ಗೆ ನಿಮಗೆ ಗೊತ್ತಿದೆ ಏನು ಅಪವರ್ತನ ಪ್ರಮೇಯ ಹೇಳುತ್ತೆ ಪಿ ಆಫ್ ಎಕ್ಸ್ ಎನ್ನುವಂಥದ್ದು ಒಂದು ಎಂಬುದು ಎನ್ ಡಿಗ್ರಿಯ ಒಂದು ಬಹುಪದೋಕ್ತಿ ಎನ್ ಡಿಗ್ರಿ ಏನಾಗಿರಬೇಕು ಒಂದಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು ಡಿಗ್ರಿ ಮತ್ತು ಎ ಯಾವುದೇ ವಾಸ್ತವ ಸಂಖ್ಯೆ ಆಗಿದ್ದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಸೊನ್ನೆ ಈ ಪಿ ಆಫ್ ಎ ಅಂದರೆ ಏನದು ಶೇಷ ಶೇಷ ಸೊನ್ನೆ ಆದರೆ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿರುತ್ತೆ ಎಕ್ಸ್ ಮೈನಸ್ ಎ ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಭಾಜ್ಯ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಭಾಜಕ ಭಾಜಕದಿಂದ ಭಾಜ್ಯವನ್ನು ಭಾಗಿಸ್ತಾ ಇದ್ದೀವಿ ನೀವು ಶೇಷ ಏನು ಬಂತು ಉತ್ತರ ಬಂತು ಹಾಗಾಗಿ ಅದು ಅಪವರ್ತನವಾಗಿರುತ್ತೆ ಸೊ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ನ ಅಪವರ್ತನವಾದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಸೊನ್ನೆ ಆಗಿರುತ್ತೆ ಬನ್ನಿ ಒಂದು ಬಾರಿ ಅಪವರ್ತನ ಪ್ರಮೇಯನ ಹೇಗೆ ಸಾಧನೆ ಮಾಡೋದನ್ನು ನಾವು ನೋಡೋರ್ ತಗೋಣ ಈಗ ಸಾಧಿಸಬೇಕಾದ್ರೆ ಪಿ ಆಫ್ ಎ ಅನ್ನೋದ್ರ ಬಗ್ಗೆ ನಾವು ಅರ್ಥೈಸ್ಕೊಳ್ಳೋಣ ಶೇಷ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಎಕ್ಸ್ ಮೈನಸ್ ಎ ಇಂಟು ಕಿ ಆಫ್ ಎಕ್ಸ್ ಪ್ಲಸ್ ಪಿ ಆಫ್ ಎ ಈ ಪಿ ಆಫ್ ಎ ಅಂದರೆ ನಮ್ಮ ಶೇಷ ಅಲ್ಲಿ ಆರ್ ಎಫ್ ಎಕ್ಸ್ ಅಂತ ತಗೊಂಡಿದ್ವಿ ಈಗ ನಾವಿಲ್ಲಿ ಪಿ ಆಫ್ ಎ ಅಂತ ತಗೊಳ್ತಾ ಇದ್ದೀವಿ ಇಲ್ಲಿ ಪಿ ಆಫ್ ಎ ಎನ ಬೆಲೆ ಸೊನ್ನೆ ಆದರೆ ಏನಾಯಿತು ಎಕ್ಸ್ ಮೈನಸ್ ಎ ಕ್ಯೂ ಆಫ್ ಎಕ್ಸ್ ಉಳಿತು ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಪಿ ಆಫ್ ಎಕ್ಸನ್ನು ಬಾಕ್ಸುತ್ತೆ ಅಂದರೆ ಅಪವರ್ತನವಾಗಿದೆ ಅಂತ ತೋರಿಸೋದು ಸೊ ಅದನ್ನೇ ನಾವು ಹೇಳಿರೋದು ಎರಡನೇ ಭಾಗದಲ್ಲಿ ಏನು ಹೇಳುತ್ತೆ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿರೋದ್ರಿಂದ ಎಕ್ಸ್ನ ಬೆಲೆ ನಾನೇನು ಮಾಡ್ತಾಯಿದ್ದೀನಿ ಎ ಕೊಡ್ತಾಯಿದ್ದೀನಿ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿರೋದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಇಲ್ಲಿ ಪಿ ಆಫ್ ಎ ಅನ್ನುವಂಥದ್ದು ಎ ಮೈನಸ್ ಎ ಅಂದರೆ ಕ್ಯೂ ಆಫ್ ಎಕ್ಸ್ ಅಂದರೆ ಸೊನ್ನೆ ಬಂತಲ್ವ ಪಿ ಆಫ್ ಏನಾಯಿತು ಸೊನ್ನೆ ಆಯಿತು ಸೊ ಹಾಗಾಗಿ ಇಲ್ಲಿ ಶೇಷ ಪ್ರಮೇಯದ ಮೂಲಕವಾಗಿ ನ ಹೇಗೆ ನಾವು ಅಲ್ಲಿ ಅರ್ಥೈಸಿದ್ವಿ ಅಪವರ್ತನ ಪ್ರಮೇಯದಲ್ಲೂ ಕೂಡ ನಾವೇನು ಮಾಡಿದ್ದೀವಿ ಸಾಧಿಸಿದ್ದೀವಿ ಪ್ರೀತಿ ವಿದ್ಯಾರ್ಥಿಗಳೇ ಈ ಅಪವರ್ತನ ಪ್ರಮೇಯದ ಮೇಲೆ ಒಂದು ಸಮಸ್ಯೆಯನ್ನು ನಾನೀಗ ಗಮನಿಸ್ತಾ ಇದ್ದೇನೆ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಅನ್ನುವಂಥದ್ದು ಇದು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಕ್ಯೂ ಪ್ಲಸ್ ಐದು ಎಕ್ಸ್ ಪ್ಲಸ್ ಪ್ಲಸ್ ಆರರ ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಸರಳವಾದ ಸಮಸ್ಯೆ ಮಕ್ಕಳೇ ಎಕ್ಸ್ ಪ್ಲಸ್ ಎರಡು ಅನ್ನೋದ್ರದು ಶೂನ್ಯತೆ ಎಷ್ಟು ಶೂನ್ಯತೆ ಸೊನ್ನೆ ಮೈನಸ್ ಎರಡು ಬರ್ತದೆ ಸೊ ಮೈನಸ್ ಎರಡನ್ನು ಏನು ಹಾಕ್ಬೇಕು ನಾನು ಪಿ ಆಫ್ ಎಕ್ಸ್ ಕ್ಯೂ ಮತ್ತು ಇನ್ನೊಂದು ಟು ಎರಡು ಎಕ್ಸ್ ಪ್ಲಸ್ ನಾಲ್ಕು ತಗೊಂಡಿದ್ದೀವಲ್ಲ ಅದನ್ನು ಆರ್ ಎಸ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ದೀನಿ ನಾನು ಸೊ ಇಲ್ಲಿ ಮೈನಸ್ ಎರಡನ್ನು ನಾನು ಆದೇಶ ಮಾಡ್ತಾ ಇದ್ದೇನೆ ಆದೇಶ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ನೀವು ಕೂಡ ಆದೇಶ ಮಾಡಿ ಉತ್ತರವನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡಿ ಪಡ್ತೀರಲ್ಲ ಸೊ ನನಗೆ ಪಿ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ನ ಬೆಲೆ ಎಷ್ಟು ಬರುತ್ತಪ್ಪ ಅಂತಂದರೆ ನನಗೆ ಉತ್ತರ ಸೊನ್ನೆ ಬರುತ್ತೆ ಮಕ್ಕಳೇ ಸೊ ಹಾಗಾಗಿ ತಾವು ಇದನ್ನು ಗಮನಿಸಿ ನೀವು ಕೂಡ ಇದೊಂದು ಪ್ರಯತ್ನ ಪಡಿ ಅಂದರೆ ಎಕ್ಸ್ನ ಬೆಲೆ ನೀವು ಮೈನಸ್ ಎರಡನ್ನು ಎರಡೂ ಒಂದು ಬಹುಪದೋಕ್ತಿಗಳಿಗೆ ಆದೇಶ ನೀಡಿದಾಗ ನಿಮಗೆ ಸೊನ್ನೆ ಬರ್ತದೆ ಆ ಸೊನ್ನೆ ಬರೋದ್ರಿಂದ ಏನಪ್ಪ ನೀವು ಅವಲೋಕಿಸ್ಬೇಕು ಅಂತಂದರೆ ಈ ಎಕ್ಸ್ ಪ್ಲಸ್ ಎರಡು ಅನ್ನುವಂಥದ್ದು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕರ ಅಪವರ್ತನವಾಗಿದೆ ಅಂತ ಅರ್ಥೈಸ್ಬೇಕು ಸೊ ಬನ್ನಿ ಈ ಅಪವರ್ತನಕ್ಕೆ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಮಸ್ಯೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ ಸೊ ತಾವೆಲ್ಲರೂ ಕೂಡ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ